ಪ್ರಿಯ ವೀಕ್ಷಕರೇ, ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ವಿಧಾನಸಭಾ ಮತಕ್ಷೇತ್ರದ ಹುಸ್ಕೂರು ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯರು ಹಾಗೂ ಸರಿಸುಮಾರು 20 ವರ್ಷಗಳಿಂದ ನಿರಂತರ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದಿರುವಂತಹ ಸಮಾಜ ಸೇವಕರು ಹಾಗೂ BJP ಪಕ್ಷದ ಮಾಜಿ ನಗರ ಜಿಲ್ಲೆಯ SC ಮೋರ್ಚಾದ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರು ಕೂಡ ಆಗಿ ಕೆಲಸ ಮಾಡಿದ್ದಾರೆ ಹಾಗೂ ಗೂಳಿಮಂಗಲ BJP ಬೂತ್ ಅಧ್ಯಕ್ಷರು ಕೂಡ ಆಗಿ ಕೆಲಸ ಮಾಡಿರುವಂತಹ ಸನ್ಮಾನ್ಯ ಶ್ರೀ ಮುನಿರಾಜು ವಿ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politiciansinindia.com ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕವಾದ ಸ್ವಾಗತ. ಸರ್, ನಮ್ಮ ಒಂದು ಮಾತುಗಳು ಪ್ರಾರಂಭಕ್ಕಿಂತ ಮುಂಚೆ ನಿಮ್ಮ ಒಂದು ಸಣ್ಣ ಕಿರು ಪರಿಚಯ ಕೊಡಿ ಸರ್ ನಮ್ಮ ವೀಕ್ಷಕರ ಮುಂದೆ. ಸರ್, ನಾವು ಮೂಲತಃ ಬಂದು ರೈತರು. ನಾವು ನಮ್ಮ ದೊಡ್ಡ ಕುಟುಂಬ, ನಮ್ಮ ಕುಟುಂಬದಲ್ಲಿ ನಾನು ಇದೇ ಮೊದಲ ಬಾರಿಗೆ ರಾಜಕೀಯ ಬಂದರೆ ನಾನೇ ಹೋಗ್ಬೇಕು. ಯಾರೆಲ್ಲ ಏನೆಲ್ಲ ವ್ಯವಸಾಯ ಸೇವೆ ಮಾಡ್ಕೊಂಬಂದಿರೋದು. ಸರ್, ಎಷ್ಟು ವರ್ಷ ಆಯಿತು ಸರ್ ತಾವು ಈ ರಾಜಕೀಯಕ್ಕೆ ಪಾದ? ನಾನು ಈ ರಾಜಕೀಯಕ್ಕೆ ಬಂದು ಒಂದು 20 ವರ್ಷ ಆಗಿದೆ ಸರ್. BJP ಸೇರ್ಪಡಾಗಿ 20 ವರ್ಷ ಆಯ್ತು. BJP ಪಕ್ಷದಲ್ಲಿ 20 ವರ್ಷದಿಂದ ಇದ್ದೀರಾ ಅಥವಾ? ಅದಕ್ಕಿಂತ ಮುಂಚೆ ನಾನು ಸಂಘಟನೆಯಲ್ಲಿ ಸರ್, DSS ನಮ್ಮ ಮಾವಳಿ ಶಂಕರ್ಜಿ ಅವರ ನೇತೃತ್ವದ ಸಂಘಟನೆಯಲ್ಲಿ ಅಲ್ಲಿ 1 ವರ್ಷ ಸಂಘಟನೆ ಮಾಡ್ತಾ ಇದ್ದೆ. ನಾವು ಸಂಘಟನೆ ಮಾಡಿದ್ರು ನೋಡಿ ಇಲ್ಲಿ ನಮ್ಮ ಹೊಸ್ಕೂರು ಶ್ರೀನಿವಾಸನ್ ಅವ್ರು ನೋಡಿ ನನ್ನ ನಿಮ್ಮ ಕೆಲಸ ಚೆನ್ನಾಗಿ ಮಾಡ್ತಿಲ್ಲ ಅನ್ನೋದು BJPಗೆ ಅವರ ಕೇರ್ ಮಾಡ್ತೀನಿ. ಸರ್, ತಾವು BJPಯಲ್ಲಿ 20 ವರ್ಷದಿಂದ ಇದ್ದೀರಾ, ಅದು ಪಕ್ಷ ಸಂಘಟನೆಗಾಗಿ ನಿಮ್ಮ ಒಂದು ಊರಲ್ಲಿ ಯಾವ ರೀತಿ ಇದಕ್ಕೆ ಒತ್ತು ಕೊಟ್ಟಿದ್ದೀರಾ ಸರ್? ಸರ್, ನಮ್ಮೂರಲ್ಲಿ ನಾನು ಒತ್ತು ಕೊಟ್ಟಿದ್ದಕ್ಕೆ ನನ್ನ ಸರಿ ತುಂಬ ಲೀಡಲ್ಲಿ ಮೆಂಬರ್ ಆಗಿ ಕೆಲಸದ್ರು. ಅವ್ರ ಕಷ್ಟ ಸುಖಗಳೆಲ್ಲ ಹೋಗಿ ಸ್ಪಂದನೆ ಆಗಿದ್ದೇನೆ. ಎಷ್ಟೊತ್ತಾದರೂ ಕಷ್ಟ ಬಂದು ಮನೆ ಬಾಗಿಲತ್ತೆ ಸಮಸ್ಯೆ ಪೇಷನ್ ವಿಚಾರ ಆಗಲಿ ಯಾವುದೇ ವಿಚಾರ ಆಗಲಿ ಎಷ್ಟೊತ್ತಾದರೂ ನಾವು ಇವಾಗ ಹೋಗ್ತೇನೆ. ಸರಿ, ಸುಮಾರು 20 ವರ್ಷದಿಂದ ಇದೇ ರೀತಿ ಜನಸೇವೆಯಲ್ಲಿ ಜನಸೇವೆ ಮಾಡ್ಕೊಂಡು ಬರ್ತಾ ಇದ್ದೆ. ಹೌದು ಸರ್. ಹೌದು ಸರ್, ಈಗ ಗ್ರಾಮ ಪಂಚಾಯತಿಯ ಸದಸ್ಯರಾಗಿ ಆಯ್ಕೆ ಆಗಿದ್ದಾರೆ ಸರ್. ಆಯ್ಕೆ ಆದ್ಮೇಲೆ ನಿಮ್ಮ ಒಂದು ವೋಟರ್ಸ್ ಮೂಲಭೂತ ಸೌಕರ್ಯವನ್ನೇ ಕೇಳ್ತಾರೆ ಸರ್. ಹೌದು, ನಿಮ್ ಫಸ್ಟ್ ಅದರಲ್ಲಿ ಕುಡಿಯೋ ನೀರು, ಬೀದಿ ದೀಪದ. ನಮ್ಮ ಊರಲ್ಲಿ 2 ಲೆವೆಟ್ಗೆ ಕುಡಿಯೋ ನೀರು ವ್ಯವಸ್ಥೆ ಇಲ್ಲ. ಫಸ್ಟ್ ನಾವು ಬಂದು 3 ತಿಂಗಳಿಗೆ ಫಸ್ಟ್ ಕುಡಿಯೋ ನೀರು ವ್ಯವಸ್ಥೆ ಮಾಡಿ, ಆಮೇಲೆ ಬೀದಿ ದೀಪಗಳು ವರ್ಷಕ್ಕೆ 2 ಸರಿ ಪ್ರತಿ ಸರಿ ವ್ಯವಸ್ಥೆ ಮಾಡ್ತೀವಿ. ಅದು ಬಿಟ್ಟಮೇಲೆ ಕಾಲುವೆಗಳು, ರಾಜ ಕಾಲುವೆಗಳು ತೆರವುಗೊಳಿಸಿದ್ದೀವಿ. ಮತ್ತೆ ಕಾಲುವೆಗಳೆಲ್ಲ 2-3 ಕಾಲುವೆಗಳೆಲ್ಲ ಮಾಡಿಸಿದ್ವಿ ಸರ್. ಮತ್ತೆ ಸರ್, ಬೀದಿ ದೀಪಗಳ ವ್ಯವಸ್ಥೆ ಎಲ್ಲ ಸಂಪೂರ್ಣವಾಗಿ ಸರಿ ಇದೆಯಾ? ಸರಿ ಇದೆ. ನೀವು ಆಯ್ಕೆ ಆಗಕ್ಕಿಂತ ಮುಂಚೆನು ಸರಿ ಇತ್ತಾ ಅಥವಾ ನೀವು ಬಂದ ಮೇಲೆ ಈ ವ್ಯವಸ್ಥೆ ಎಲ್ಲ ಸರಿಪಡಿಸಿರೋದು? ಇಲ್ಲ, ಅವಾಗಲೂ ಅಲ್ಪ ಸ್ವಲ್ಪ ಇದ್ದಿತ್ತು, ಇವಾಗ ನಾವು ಬಂದು ಎಲ್ಲ ಸರಿ ಚೆನ್ನಾಗಿ ಸರಿಪಡಿಸಿದ್ವಿ. ಸರ್, ಯಾವುದೇ ಒಂದು ಕ್ಷೇತ್ರ ಸಂಪೂರ್ಣವಾಗಿ ಅಭಿವೃದ್ಧಿ ಆಗ್ಬೇಕಂದ್ರೆ ಆ ಕ್ಷೇತ್ರದಲ್ಲಿ ಬರುವ ಶಾಲೆಗಳ ಅಭಿವೃದ್ಧಿ ಅತಿ ಮುಖ್ಯ ಪಾತ್ರ ವಹಿಸುತ್ತೆ. ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಬರುವಂತಹ ಶಾಲೆಗಳಿಗೆ ಯಾವ ರೀತಿ ಅಭಿವೃದ್ಧಿ ಪಡಿಸಿದ್ರು ಸರ್? ತಾವು ಸರ್, ಈಗಾಗಲೇ ಹೊಸ ಶಾಲೆ ಆಗಿದೆ, ನಮ್ಮವ್ರಿಗೆ ಆಗಿದೆ, ಇನ್ನೇನು ಓಪನಿಂಗ್ ಮಾಡಬೇಕು. ಬರೋ ತಿಂಗಳಲ್ಲಿ ಶಾಲೆ ಓಪನಿಂಗ್ ಡೇಟ್ ಫಿಕ್ಸ್ ಮಾಡ್ತಾ ಇದ್ದೀವಿ ಸರ್. ಇದು ಈ ಶಾಲೆ ಓಪನಿಂಗ್ಗೆ ನಿಮ್ಮ ಒಂದು ಶ್ರಮ ಇದೆಯಾ ಅಥವಾ ಇದೆ ಸರ್? ನಮ್ಮದು ಇದೆ, ನಮ್ಮ ಅಧ್ಯಕ್ಷರು ಇಬ್ಬರದು ಶ್ರಮ ಇದೆ ಸರ್. ಖಂಡಿತ. ಮತ್ತೆ ಇಷ್ಟೆಲ್ಲ ಅಭಿವೃದ್ಧಿ ಕಾಮಗಾರಿ ಆಗಿದೆ, ಇನ್ನು ಮುಂದೆ ನಿಮ್ಮ 1.5 ವರ್ಷ ಅವಧಿ ಏನು ಉಳಿದಿದೆ, ಇದರಲ್ಲಿ ಏನ್ ಆಲೋಚನೆಗಳು ಇಟ್ಕೊಂಡಿದ್ದೀರಾ ಸರ್? ಏನೆಲ್ಲ ಮಾಡ್ಬೇಕಂತ ಇದ್ದೀರಾ ಸರ್? ಇವಾಗ ಮುಂದೆ ಆಲೋಚನೆ ಇಟ್ಕೊಳೋದಕ್ಕೆ ನಮ್ಮ ಸರ್ಕಾರ ಏನು ಅನುದಾನ ಬಿಡುತ್ತೆ, ಏನು ಅನುದಾನ ಬಿಡುಗಡೆ ಮಾಡಿದ್ರೆ ಅಲ್ಪ ಸ್ವಲ್ಪದಲ್ಲಿ ಅದೇ ನೀವು ಹೇಳಿದ್ವಲ್ಲ, ಬೀದಿ ದೀಪ, ನೀರಿನ ವ್ಯವಸ್ಥೆ, ಚರಂಡಿ, ಅವೆಲ್ಲ ಸ್ವಲ್ಪ ಇದು ಮಾಡ್ತಾರೆ. ಬಡ ಬಗ್ಗರಿಗೆ ಅವರಿಗೆ ಏನಾದ್ರು ಮನೆಗಳೇನಾದ್ರು ಕೊಡ್ಸಿದ್ದೀರಾ ಸರ್? ಇಲ್ಲ ಸರ್, ಇಲ್ಲ ಸರ್, ಒಂದು 3 ಮನೆ ಕೊಡ್ಸಿದ್ವಿ ಅಷ್ಟೇ, ಮತ್ತೆ ಅಂತ ಯಾವ್ದು ಬಿಡ್ತಾರೆ. ಅದು ನಿಮ್ಮ ಶಾಸಕರ ಕಡೆಯಿಂದ ಆಗಿರ್ಬೋದು, ಸಂಸದರ ಕಡೆಯಿಂದ ಆಗಿರ್ಬೋದು, ಏನಾದ್ರೂ ಅವರು ಏನಾದ್ರು ಅನುದಾನ ಕೊಟ್ಟು ನಿಮಗೆ ಏನಾದ್ರು ಸಹಾಯ? ಶಾಸಕರ ಅನುದಾನ ಇಲ್ಲ, ಇನ್ನ ಸಂಸದ ಅನುದಾನ ಯಾವ್ದು ಸರ್? ಖಂಡಿತ. ಸರ್, ಈಗ ಭಾರತೀಯ ಜನತಾ ಪಕ್ಷದಲ್ಲಿ ತಾವು SC ಮೋರ್ಚಾದ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರು ಕೂಡ ಆಗಿದ್ರಿ, ಮತ್ತೆ ಬೂತ್ ಮಟ್ಟದಲ್ಲಿ ಈಗ ಅಧ್ಯಕ್ಷರು ಕೂಡ ಆಗಿದ್ದೀರಾ 15 ವರ್ಷಗಳಿಂದ. ನಿಮ್ಮ ಪಕ್ಷದ ಬಗ್ಗೆ ಏನೆಲ್ಲ ಮಾಹಿತಿ ಕೊಡಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ ವೀಕ್ಷಕರಿಗೆ? ಸರ್, ಮೊದಲ ಮೊದ್ಲಿದ್ದದ್ದು ಭಾರತೀಯ ಜನತಾ ಪಾರ್ಟಿನ ಬೇರೆ, ಇವಾಗ ಇರೋ ಪಾತ್ರ ಭಾರತೀಯ ಜನತಾ ಪಾರ್ಟಿನ ಬೇರೆ. ಮೊದಲು ನಾವು ಬಂದು BJP ಭಾರತೀಯ ಜನತಾ ಪಾರ್ಟಿ ಸೇರಿದಾಗ ಆವಾಗಿನ ಕಾರ್ಯಕರ್ತರೇ ಹುಮ್ಮಸ್ ಆಗಿದ್ದರು, ಇವಾಗ ಕಾರ್ಯಕರ್ತರು ಎಲ್ಲ ಎಂಜಾಯ್ ಇದ್ದಾರೆ. ಯಾಕಂದರೆ ನಮ್ಮ ತಾಲೂಕು ಮಟ್ಟದಲ್ಲಿರ್ಬೋದು ಸ್ವಲ್ಪ ಲೀಡರ್ಶಿಪ್ಪು ಸಮಸ್ಯೆ ಇದೆ. ಒಂದು ಒಬ್ಬರು ಲೀಡ್ರು ಹಿಂಗೆ ಮಾಡ್ಬೇಕು, ಇನ್ನೊಬ್ರು ಲೀಡ್ರಿಗೆ
ಸ್ಪಂದನೆ ಆಗ್ತಾ ಇಲ್ಲ. ಕಾರ್ಯಕರ್ತರಂತೂ ಮೋಸಗೆ ಮೊದಲಿಂದ ಹೇಗಿದ್ದಾರೆ ಇವಾಗಲೂ ಇದೇ ತರ ಇದ್ದಾರೆ. ಅದೇ ಕಾರ್ಯಕರ್ತ ಇವರು ನಮ್ಮ ಲೀಡರ್ಶಿಪ್ ನ ತುಂಬಾ ಸ್ವಲ್ಪ ಕುಟಿತ ಕೊಡ್ತಾರೆ. ಸರ್, ನಿಮ್ಮ ಒಂದು ಊರು ಗೋಳಿಮಂಗಲದಲ್ಲಿ ಜಾಸ್ತಿ ಕಾಡ್ತಿರುವಂತ ಸಮಸ್ಯೆ ಮತ್ತೆ ಜನರ ಬೇಡಿಕೆ ಇರುವಂತ ಸಮಸ್ಯೆ ಏನಾದ್ರೂ ಇದ್ರೆ ನಿಮ್ಮ ಒಂದು ಹಾಲಿ ಶಾಸಕರಾಗಿ ಸಂಸದರಿಗಾಗಿ ನಮ್ಮ ಒಂದು ಮಾಧ್ಯಮದ ಮುಖಾಂತರ ನೀವು ಏನ್ ಮನವಿ ಮಾಡ್ಕೊಳಕ್ ಇಷ್ಟಪಡ್ತೀರ ಸರ್? ನಮ್ಮ ಜನರ ಪರವಾಗಿ ನಮ್ಮ ಜನಪರ ತುಂಬಾ ಒಂದು ತೊಂದರೆ ಇದೆ ಅಂದ್ರೆ, ನಮ್ದು ಗೋಳಿಮಂಗಲ ಕೆರೆ ಏನೇ ಆ ಕೆರೆಗೆ ಈ BBMP ಅವರು ವೇಸ್ಟ್ ಹೊರಗಿಟ್ಟರು. ಕಲುಷಿತ ಆ ನೀರು ಮಳೆ ನೀರು ಬಂದ್ರೆ ತುಂಬಾ ಕಲುಷಿತ, ಸ್ಮೆಲ್ ಅಂದ್ರೆ ಸ್ಮೆಲ್ ಇರಕ್ ಆಗ್ತಾರೆ. ಅದನ್ನ ಏನ್ ಮಾಡಬೇಕು, ರಾಜ್ಯ ಕಾಲುವೆ ಮುಖಾಂತರ ಬೇರೆ ಕೆರೆಗೆ ಬಿಡ್ಬೇಕು, ಅದು ಕಾಲುವೆಗಳಲ್ಲಿ ಮುಚ್ಚೋಗಿದೆ. ಅದು ತುಂಬಾ ಬೇಡಿಕೆ, ಯಾಕಂದ್ರೆ ಆ ನೀರು ಎಲ್ಲ ತೋಟಗಳಿಗೆ ಹೋಗಿ ಬೋರ್ವೆಲ್ ಹೋಗಿ ಅದೇ ನೀರು ಬರುತ್ತೆ, ಬೋರ್ಗೆ ಊರಿಗೆ ನೀರು ಬರುತ್ತಾ ಇದೆ. ಅದೊಂದು ಸಮಸ್ಯೆ, ತುಂಬಾ ಸಮಸ್ಯೆ ಅಂದ್ರೆ ರಾಜ್ಕೀಯ ಸರಿಪಡಿಸಿ ನೀರು ಬರೋ ನೀರು ಕಲುಷಿತ ನೀರು ಬೇಗ ಎಲ್ಲಿಗೂ ಹೋಗಿದ್ರೆ ನೇರವಾಗಿ ಕೆರೆಗೆ ಹೋಗೋದು ತುಂಬಾ ಸಮಸ್ಯೆ. ನಮ್ಮ ಹೊಸದಾಗ ಸಂಸದರಾಗಿದ್ದಾರೆ, ನಮ್ಮ ಶಾಸಕರಿಗೂ ಇದು ಮನವಿ ಮಾಡಿ ಮಾಡಿ ಇದು ಮೂರ್ನಾಲ್ಕು ಸರಿ ಮಾಡಿದ್ರೆ ಆಗಿಲ್ಲ, ಹೊಸ ಸಂಸದ ಮಾಡುವ ಕಡೆ ಏನಾದ್ರೂ ಆಗಿದ್ರೆ ತುಂಬಾ ಒಳ್ಳೆಯದು ಸರ್. ಖಂಡಿತ, ಈಗ ತಾವು ಗ್ರಾಮ ಪಂಚಾಯತಿಯ ಸದಸ್ಯರಾಗಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರುವ ನಿಮ್ಮ ಒಂದು ಮತದಾರರಿಗೆ ನಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ತಾವು ಅವರಿಗೆ ಯಾವ ರೀತಿ ಕೃತಜ್ಞತೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀರ ಸರ್? ಅವರು ನಮ್ಮ ಗ್ರಾಮದ ಸದಸ್ಯರಿಗೆಲ್ಲರೂ ನಾನು ಇರೋವರೆಗೂ ಚಿರಣಿಯಾಗಿರ್ತೀವಿ ಸರ್, ಅವರೇ ಹೆಚ್ಚು ಹೆಚ್ಚು ಓಟು ಕೊಟ್ಟು ಗೆಲ್ಸಿ ಸರ್. ಸರ್ ಖಂಡಿತ, ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ಆಚಾರ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ politiciansinindia.com ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ತಮಗೆ ಧನ್ಯವಾದಗಳು.